ನನ್ನೆಲ್ಲಾ ಆತ್ಮೀಯರಿಗೂ ರಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕ್ರಿಕೆಟಿನಲ್ಲಿ ಸೊನ್ನೆಯ ಮಹತ್ವ ನಿಮಗೆ ಗೊತ್ತಿದೆಯಾ? ಇದೇನು ಕ್ರಿಕೆಟ್ನಲ್ಲಿ ಸೊನ್ನೆಯ ಮಹತ್ವ ಅಂತ ಹೇಳಿ ಅಚ್ಚರಿ ಪಟ್ಕೊಳ್ತಾ ಇದ್ದೀರಾ? ಹೇಳಿ ಕೇಳಿ, ಕ್ರಿಕೆಟಿನಲ್ಲಿ ಒಂದೊಂದು ರನ್ನು ಮುಖ್ಯ, ಹಾಗಿರುವಾಗ ಸೊನ್ನೆಗೆಲ್ಲಿ ಮಹತ್ವ ಬಂದಿತ್ತು ಅಂತ ಹೇಳಿ ಅನಿಸೋದು ಸಹಜ. ಇಲ್ಲಿ ವಿವರಿಸ ಹೊರಟಿರುವುದು ಸೊನ್ನೆ ವೀರರನ್ನು ಬಣ್ಣಿಸುವಲ್ಲಿ ಕ್ರಿಕೆಟಿನಲ್ಲಿ ಬಳಸಲಾಗುತ್ತಿರುವ ಪದ ವಿಶೇಷಣಗಳ ಬಗೆಗೆ ಅಂತೇಳಿ ಹೇಳ್ಬೋದು. ಶತಕ ಬಾರಿಸಿದವರನ್ನು ಶತಕ ವೀರ ಎಂದು ಹೇಗೆ ಬಣ್ಣಿಸಲಾಗುವುದು, ಹಾಗೆಯೇ ಸೊನ್ನೆ ವೀರರನ್ನು ವಿಶೇಷವಾಗಿ ಬಣ್ಣಿಸುವುದಿದೆ. ಒಂದು ಸರಿ ಒಬ್ಬಾತ ಸೊನ್ನೆ ರನ್ಗೆ ಔಟ್ ಆದಾಗ ಇಂಗ್ಲಿಷಿನಲ್ಲಿ ಆತ ಗಳಿಸಿದ್ದು ಡಕ್ ಎನ್ನುತ್ತಾರೆ. ಅದೇಕೆ ಬಾತುಕೋಳಿ ಇಲ್ಲಿ ಬಂತು ಎಂಬ ಪ್ರಶ್ನೆಯೇ? ಬಾತುಕೋಳಿಯ ಮೊಟ್ಟೆಯು ಸೊನ್ನೆಯ ಆಕಾರದಲ್ಲಿರೋದ್ರಿಂದ ಹಾಗೆ ಹೇಳಲಾಗುವುದು ಅಂತ ಹೇಳಿ ಹೇಳಲಾಗ್ತದೆ. 1886ರಲ್ಲಿ ವೇಲ್ಸ್ನ ಯುವರಾಜ ಸೊನ್ನೆಗೆ ಔಟ್ ಆದಾಗ ಮೊತ್ತ ಮೊದಲು ಈ ಒಂದು ಡಕ್ ಎನ್ನುವಂತಹ ಪದ ಬಳಸಲಾಯಿತು. ಜೊತೆಗೆ ಸ್ಥಳೀಯ ಪತ್ರಿಕೆಯೊಂದು ಪ್ರಿನ್ಸ್ ರಿಟೈರ್ಡ್ ಟು ದ ರಾಯಲ್ ಪವಿಲಿಯನ್ ಆನ್ ಎ ಡಕ್ಸ್ ಎಗ್ ಎಂದು ಸುದ್ದಿ ಬರೆಯಿತು. ರಾಜಕುಮಾರನು ಬಾತು ಮೊಟ್ಟೆಯನ್ನು ಹೋಲುವ ಶೂನ್ಯ ರನ್ ಪಡೆದ ಎಂಬುದನ್ನು ಬಣ್ಣಿಸಿ ಅದನ್ನು ಬರೆಯಲಾಗಿದ್ದರೂ ಮುಂದಕ್ಕೆ ಅದುವೇ ಖ್ಯಾತವಾಗಿ ಸೊನ್ನೆ ರನ್ ಗಳಿಸಿದಾಗಲೆಲ್ಲ ಡಕ್ ಪದ ಬಳಸುವುದು ರೂಢಿಯಾಯಿತು. ಅಂದಹಾಗೆ ಬ್ಯಾಟ್ಸ್ಮನ್ ಒಬ್ಬ ಮೊತ್ತ ಮೊದಲ ಎಸೆತಕ್ಕೆ ಔಟ್ ಆದರೆ ಅದನ್ನು ಗೋಲ್ಡನ್ ಡಕ್ ಎಂದೆನ್ನಲಾಗುತ್ತದೆ. ಅಂದರೆ ಧೋನಿ ತಮ್ಮ ಚೊಚ್ಚಲ ಏಕದಿನ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಪಡೆದಿದ್ದರು ಎಂಬುದು ಹೆಚ್ಚಿನವರಿಗೆ ತಿಳಿಯದು. ಒಂದು ವೇಳೆ ಆಟಗಾರನು ಒಂದೂ ಎಸೆತ ಎದುರಿಸದೆ ರನೌಟ್ ಆದರೆ ಅದನ್ನು ಡೈಮಂಡ್ ಡಕ್ ಎನ್ನಲಾಗುತ್ತದೆ. ಆಗಷ್ಟೇ ಕ್ರೀಸಿಗೆ ಬಂದ ನಾನ್ ಸ್ಟ್ರೈಕರ್ ಆಟಗಾರ ರನ್ಔಟ್ ಆದರೆ ಆತ ಡೈಮಂಡ್ ಡಕ್ ಪಡೆಯುತ್ತಾನೆ ಎನ್ನಬಹುದು. ಆಟಗಾರನು ಎರಡನೇ ಎಸೆತದಲ್ಲಿ ಶೂನ್ಯ ರನ್ಗೆ ಔಟ್ ಆದರೆ ಸಿಲ್ವರ್ ಡಕ್ ಎಂದು, ಮೂರನೇ ಎಸೆತಕ್ಕೆ ಶೂನ್ಯ ರನ್ಗೆ ಔಟ್ ಆದರೆ ಬ್ರಾಂಜ್ ಡಕ್ ಎಂದು ಹೇಳಲಾಗುವುದಾದರೂ ಈ ಪದಗಳು ಹೆಚ್ಚು ಪ್ರಚಲಿತಕ್ಕೆ ಬಂದಿಲ್ಲ. ಇನ್ನಿಂಗ್ಸ್ ಒಂದರ ಮೊತ್ತ ಮೊದಲ ಎಸೆತಕ್ಕೆ ಶೂನ್ಯ ರನ್ಗೆ ಔಟ್ ಆದರೆ ಅದನ್ನು ರಾಯಲ್ ಡಕ್ ಅಥವಾ ಪ್ಲಾಟಿನಮ್ ಡಕ್ ಎಂದು ಬಣ್ಣಿಸುವುದಿದೆ. ಇದೇ ವೇಳೆ ಟೆಸ್ಟ್ ಪಂದ್ಯದಲ್ಲಿ ಎರಡು ಇನ್ನಿಂಗ್ಸ್ಗಳಲ್ಲಿ ಸೊನ್ನೆ ರನ್ಗೆ ಔಟ್ ಆದರೆ ಕಿಂಗ್ ಪೇರ್ ಅಂತ ಹೇಳಿ ಬಣ್ಣಿಸುವುದು ಕೂಡ ರೂಢಿ. ಹಾಗಾದರೆ ಆತ್ಮೀಯರೇ, ನಮ್ಮ ಕ್ರಿಕೆಟ್ನಲ್ಲಿ ಸೊನ್ನೆಯ ಮಹತ್ವ ಏನು ಅಂತ ಹೇಳಿ ತಿಳಿಯುತ್ತಲ್ಲವೇ? ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.